नमस्कार वीक्षकरे प्रिया सृजी चानल गे स्वागत इवत नानु रेस्टोरेंट शैलियल्ले मनेयल्ले तवा मेले तंदूरी नान रोटी रेसिपियन्नु तोरिस्ता इदीनि रेस्टोरेंट गिंतलू मृदुवागिरुवंत तंदूरी नान रोटियन्नु नानु मनेयल्ले सामग्रिगळन्नु बळसि सुलभवाद रीतियल्लि माडि तोरिस्ता इदीनि बनी नोडिकोळ्ळोण ಈ ತಂದೂರಿ ನಾನ್ ರೋಟಿ ಮಾಡೋದಕ್ಕೆ ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಬೇಕು ಇದಕ್ಕೆ ನಾನು 2.5 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡೂವರೆ ಕಪ್ ಅಷ್ಟು ಮೈದಾವನ್ನು ಹಾಕಿದ ಮೇಲೆ ಇದಕ್ಕೆ ನಾನು 1 ಟೀಸ್ಪೂನ್ ಅಷ್ಟು ಉಪ್ಪು 1 ಟೀಸ್ಪೂನ್ ಅಷ್ಟು ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ತಂದೂರಿ ನಾನ್ ರೋಟಿಯ ಬಣ್ಣ ತುಂಬ ಚೆನ್ನಾಗಿ ಕೆಂಪಗೆ ಬರುತ್ತೆ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ನಾನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ನಾನು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ 1/2 ಕಪ್ ಅಷ್ಟು ಗಟ್ಟಿಯಾಗಿರೋ ಮೊಸರನ್ನ ನಾನು ಹಾಕೊಳ್ತಾ ಇದ್ದೀನಿ ಮೊಸರನ್ನ ನೀವು ಸೋಸಿ ಹಾಕೊಳ್ಳಬಹುದು 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಈಗ ನಾವು ಕೈನಲ್ಲೇ ಚೆನ್ನಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕಾಗುತ್ತೆ ಪೂರ್ತಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ 1/2 ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಇದು ಕಾಯಿಸಿ ಆರಿಸಿರೋ ಹಾಲು ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೇನೆ ನಾವು ನಾದ್ಕೊಳ್ಳಬೇಕಾಗುತ್ತೆ ಒಟ್ಟಿಗೆ ಹಾಲನ್ನ ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಳ್ತಾ ನಾನು ಹಿಟ್ಟನ್ನ ಮೃದುವಾಗಿ ನಾದ್ಕೊಳ್ತಾ ಇದ್ದೀನಿ ನಾನು ಹಿಟ್ಟಿನ ಅದಕ್ಕೆ ತಗೊಂಡಿರುವಂತಹ 1/2 ಕಪ್ ಹಾಲಿನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಮಿಕ್ಕಿದೆ ಈಗ ನೋಡಿ ಪೂರ್ತಿ ಹಿಟ್ಟನ್ನು ನಾದಿದ ಮೇಲೂ ಕೂಡ ನಾವು 5 ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಾವು ಮಾಡುವಂಥ ತಂದೂರಿ ನಾನ್ ರೋಟಿ ತುಂಬಾ ಸಾಫ್ಟ್ ಆಗಿ ಫ್ಲಫಿ ಆಗಿ ಬರುತ್ತೆ ಚೆನ್ನಾಗಿ 5 ನಿಮಿಷಗಳ ಕಾಲ ನಾದಿದ ಮೇಲೆ ನಾವು ಇದನ್ನು ಒಂದು ಗಂಟೆ ಅಥವಾ 2 ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಈಗ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಬಟ್ಟೆಯನ್ನು ಮುಚ್ಚಿ ನಾನು ಈಗ 1 ಗಂಟೆಗಳ ಕಾಲ ಮಿನಿಮಮ್ 1 ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 2 ಅವರ್ ಕೂಡ ಬಿಡ್ಬೋದು ಈಗ ನೋಡಿ 1 ಗಂಟೆಗಳ ಕಾಲ ಆಗಿದೆ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ ತುಂಬಾ ಸಾಫ್ಟ್ ಆಗಿದೆ ಈಗ ಮತ್ತೆ ನಾವು ಮತ್ತೆ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇದೇ ರೀತಿ ಚೆನ್ನಾಗಿ ನಾದ್ಕೊಂಡ ಮೇಲೆ ನಾನೀಗ ಸ್ವಲ್ಪ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ತಂದೂರಿ ನಾನ್ ರೋಟಿ ಮಾಡೋದಕ್ಕೆ ನೋಡಿ ಇಷ್ಟು ಹಿಟ್ಟನ್ನು ತಗೊಂಡು ನಾನು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ರೋಲ್ ಮಾಡಿ ಇದನ್ನು ನಾನು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಚ್ಕೊಂಡು ನೀವು ನಾರ್ಮಲ್ ಚಪಾತಿ ಯಾವ ರೀತಿ ಲಟ್ಟಿಸ್ತಿರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಇದನ್ನು ನೀವು ರೌಂಡ್ ಶೇಪ್ನಲ್ಲೇ ಲಟ್ಟಿಸ್ಕೊಳ್ಬೇಕು ಅಂತ ಏನಿಲ್ಲ ನೀವು ರೆಸ್ಟೋರೆಂಟ್ನಲ್ಲಿ ನೋಡಿರ್ಬೋದು ಇದು ಟ್ರಯಾಂಗಲ್ ಅಥವಾ ಓವಲ್ ಶೇಪ್ನಲ್ಲಿ ಇರುತ್ತೆ ಹಾಗಾಗಿ ನಾನು ಕೂಡ ಇವತ್ತು ಓವಲ್ ಶೇಪ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ಆಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಸೈಜ್ಗೆ ನಾನು ಈಗ ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿ ಲಟ್ಟಿಸ್ಕೊಂಡ ಮೇಲೆ ನಾವು ಈ ರೋಟಿ ಮೇಲ್ಗಡೆ ಈ ರೀತಿಯಾಗಿ ಕರಿ ಎಳ್ಳನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ನೋಡಿರ್ಬೋದು ರೆಸ್ಟೋರೆಂಟ್ನಲ್ಲಿ ಕರಿ ಎಳ್ಳು ಅಥವಾ ಕಲೌಂಜಿ ಸೀಡ್ಸ್ನ ಹಾಕಿರ್ತಾರೆ ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ನೀವು ಅದನ್ನೇ ಹಾಕ್ಕೊಳ್ಳಿ ನಾನಿವತ್ತು ಕರಿ ಎಳ್ಳನ್ನು ಬಳಸಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡನ್ನು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಲ ಲಟ್ಟಣ್ಗೆ ತಗೊಂಡು ಈ ರೀತಿಯಾಗಿ ರೋಲ್ ಮಾಡಿಬಿಡಿ ಆಗ ಅದೆಲ್ಲ ಚೆನ್ನಾಗಿ ಪ್ರೆಸ್ ಆಗಿಬಿಡುತ್ತೆ ಈಗ ನಾನು ನಿಧಾನವಾಗಿ ರೋಟಿನ ಕೈಗೆ ತಗೊಳ್ತಾ ಇದ್ದೀನಿ ಕೈಗೆ ತಗೊಂಡ ಮೇಲೆ ಈ ಇನ್ನೊಂದು ಸೈಡ್ ಪ್ಲೇನ್ ಸೈಡ್ ಇದೆಯಲ್ಲ ಆ ಪ್ಲೇನ್ ಸೈಡ್ಗೆ ನಾನು ಈ ರೀತಿಯಾಗಿ ನೀರನ್ನು ಹಚ್ಕೊಳ್ತಾ ಇದ್ದೀನಿ ಬ್ರಷ್ ಇಂದ ಅಥವಾ ಕೈಯಿಂದ ಯಾವುದೇ ರೀತಿ ನೀವು ನೀರನ್ನು ಹಚ್ಕೊಳ್ಬಹುದು ಈಗ ನಾನು ನೀರು ಹಚ್ಚಿರೋ ಸೈಡ್ನ ನಾನು ತವಾ ಮೇಲೆ ಹಾಕೊಳ್ತಾ ಇದ್ದೀನಿ ತವಾ ಪೂರ್ತಿಯಾಗಿ ಬಿಸಿ ಆದ್ಮೇಲೆ ನಾನು ನೀರು ಹಚ್ಚಿರೋ ಸೈಡ್ನ ನಾನು ತವಾ ಮೇಲೆ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ನೀವು ಎಣ್ಣೆ ತುಪ್ಪ ಬೆಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದ್ರ ರೋಟಿ ಮೇಲೆಲ್ಲ ಬಬಲ್ಸ್ ಬರೋವರೆಗೂ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಬಬಲ್ಸ್ ಬರ್ತಾ ಇದೆ ಅಂತ ನೀವು ಈ ರೋಟಿನ ಮಾಡೋದಕ್ಕೆ ಹ್ಯಾಂಡಲ್ ಇರೋವಂತಹ ಕಬ್ಬಿಣದ್ದು ಅಥವಾ ಅನಡೈಸ್ ತವಾ ಯೂಸ್ ಮಾಡೋದು ಒಳ್ಳೆಯದು ನೋಡಿ ಈ ರೀತಿಯಾಗಿ ಬಬಲ್ಸ್ ಎಲ್ಲ ಬಂದಮೇಲೆ ನಾವು ಈ ತವಾನ ಉಲ್ಟಾ ಮಾಡಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ ಮೇಲೆ ಈ ರೀತಿಯಾಗಿ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡು ನಾವು ಈ ರೀತಿಯಾಗಿ ತವಾನ ಉಲ್ಟಾ ಮಾಡಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಲ್ಲ ಸೈಡ್ಗೂ ಕೂಡ ನಾನು ಕೆಂಪಗಾಗೋ ಥರ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ
ರೋಟಿಯ ಇನ್ನೊಂದು ಸೈಡ್ಗೆ ನಾನು ನೀರನ್ನು ಹಚ್ಕೊಂಡು ನಾನು ತವ ಮೇಲೆ ಅಂಟಿಸಿರೋದ್ರಿಂದ ರೋಟಿ ತವಾಗೆ ಚೆನ್ನಾಗಿ ಅಂಟ್ಕೊಂಡು ಬಿಟ್ಟಿರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ತಂದೂರಿ ನಾನ್ ರೋಟಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ, ಎಷ್ಟು ಈಸಿಯಾಗಿ ಮೇಲೆ ತೆಗಿಬೋದು. ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡಿರುವಂತಹ ಈ ತಂದೂರಿ ನಾನ್ ರೋಟಿಯನ್ನು ನಾನು ಒಂದು ಬ್ಯಾಸ್ಕೆಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಹೀಗೆ ಕೂಡ ತಿನ್ಬೋದು. ನೀವು ಡಯಟ್ ಮಾಡ್ತಾ ಇದ್ದರೆ, ನಿಮಗೆ ಬಟರ್ ಅಥವಾ ಗೀನ ಹಚ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಹೀಗೆ ಕೂಡ ತಿನ್ಬೋದು. ಇದು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ನಿಮಗೆ ಬಟರ್ ನಾನ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಬಟರ್ ನಾನ್ ತಿನ್ಬೇಕಂದ್ರೆ ಈ ರೀತಿಯಾಗಿ ಬ್ರಷ್ನಿಂದ ಅಥವಾ ಒಂದು ಸ್ಪೂನಿಂದ ನೀವು ಬಟರ್ನ ಈ ರೀತಿಯಾಗಿ ಹಚ್ಕೊಳ್ಬೋದು. ಬಟರ್ ಹಚ್ಚಿದ ಮೇಲಂತೂ ಈ ತಂದೂರಿ ನಾನ್ ರೋಟಿಯ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ತುಂಬಾ ಗ್ಲಾಸಿ ಆಗಿ ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ರೀತಿ ಕಾಣುತ್ತಲ್ಲ ಹಾಗೆ ಕಾಣ್ತಿದೆ ನೋಡಿ. ಎರಡೂ ಸೈಡ್ಗೂ ಕೂಡ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ತುಂಬಾ ಸಾಫ್ಟ್ ಆಗಿ ಕೂಡ ಆಗಿದೆ. ನೋಡಿದ್ರೇ ತಿನ್ಬೇಕಂತ ಆಸೆ ಆಗ್ತಿದೆ. ನೋಡಿ, ಹತ್ರದಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ತಂದೂರಿ ನಾನ್ ರೋಟಿ. ತುಂಬಾ ಸುಲಭವಾಗಿ ನಾನು ತೋರಿಸಿದ್ದೀನಿ. ನಾನು ಇದೇ ರೀತಿಯಾಗಿ ಇನ್ನೊಂದು ತಂದೂರಿ ನಾನ್ ರೋಟಿನ ಕೂಡ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಲಟಿಸಿ ಕರಿ ಎಳ್ಳನ್ನು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಅಂಟ್ಕೊಂಡ ಮೇಲೆ ರೋಟಿನ ಕೈಗೆ ತಗೊಂಡು ಇನ್ನೊಂದು ಸೈಡ್ಗೆ ನೀರನ್ನು ಹಚ್ಚಿ ಈ ನೀರು ಹಚ್ಚಿರೋ ಸೈಡ್ನ ನಾನು ತವ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಗಲೇ ಯಾವ ರೀತಿ ನಾನು ಬೇಯಿಸ್ಕೊಂಡಲ್ಲ ಅದೇ ರೀತಿ ನೀರು ಹಚ್ಚಿರೋ ಸೈಡ್ ತವ ಮೇಲೆ ಹಾಕ್ಕೊಳ್ಳೋಣ. ಈಗ ಬಬಲ್ಸ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಪೂರ್ತಿಯಾಗಿ ಬಬಲ್ಸ್ ಬಂದಮೇಲೆ ನಾನು ಅದೇ ರೀತಿಯಾಗಿ ತವನ ಉಲ್ಟಾ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹ್ಯಾಂಡಲ್ ಇರೋಂಥ ಕಬ್ಬಿಣದ್ದು ಅಥವಾ ಆ್ಯನಡೈಸ್ ತವ ಇದ್ದರೆ ತುಂಬಾ ಒಳ್ಳೆಯದು. ನೀವೇನಾದರೂ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಾ ಇದ್ದರೆ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಚಪಾತಿ ರೊಟ್ಟಿನ ನೀವು ಯಾವ ರೀತಿಯಾಗಿ ಎರಡೂ ಸೈಡ್ ತಿರುಗಿಸಿ ಬೇಯಿಸ್ತಿರಲ್ಲ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ. ಯಾಕೆಂದರೆ ನಾನ್ ಸ್ಟಿಕ್ ತವನ ನಾವು ಈ ರೀತಿಯಾಗಿ ಡೈರೆಕ್ಟ್ ಫ್ಲೇಮ್ಗೆ ಇಟ್ಕೊಳ್ಬಾರ್ದು. ನೋಡಿ, ತುಂಬಾ ಒಳ್ಳೆ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯ ತಂದೂರಿ ನಾನ್ ರೋಟಿ, ತಂದೂರಿ ಬಟರ್ ನಾನ್ ರೋಟಿಯನ್ನು ಯಾವ ರೀತಿ ಈಸಿಯಾಗಿ ಮಾಡೋದಂತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಮಾಡುವಂಥ ಪ್ರತಿಯೊಂದು ನಾನ್ ರೋಟಿ ಕೂಡ ಇದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಯಾವುದಾದ್ರೂ ಪನ್ನೀರ್ ಗ್ರೇವಿ ಅಥವಾ ಯಾವುದಾದ್ರೂ ವೆಜಿಟೇಬಲ್ ಕುರ್ಮ, ಚಿಕನ್ ಮಟನ್ ಗ್ರೇವಿ ಯಾವುದ್ರ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ, ತಣ್ಣಗಾದ್ಮೇಲೆ ನಾನು ಮಾಡಿ ಅರ್ಧ ಗಂಟೆ ಆಗಿದೆ, ತಣ್ಣಗಾದ್ರೂ ಎಷ್ಟು ಸಾಫ್ಟಾಗಿ ಆಗಿದೆ. ಹೋಟೆಲ್ನಲ್ಲಿ ಮಾಡಿ 5 ನಿಮಿಷಕ್ಕೇ ಅದು ಸ್ಟ್ರೆಚ್ಚಿ ಆಗಿಬಿಡುತ್ತೆ, ಬಟ್ ಮನೆಯಲ್ಲಿ ಆ ಥರ ಆಗೋದೇ ಇಲ್ಲ. ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಕೂಡ ಆಯಿತು. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ, ನಿಮ್ಮ ಮನೆಯಲ್ಲೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.